ಬೆಂಗಳೂರಿನಲ್ಲಿ ಪಾರ್ಕಿಂಗ್ನಲ್ಲಿ ನಿಂತಿದ್ದ ಕಾರಿಗೆ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡಿದೆ. ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಪಾರ್ಕಿಂಗ್ನಲ್ಲಿ ನಿಂತಿದ್ದಂತಹ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿರುವ ಘಟನೆ. ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ಈ ಘಟನೆ ನಡೆದಿದೆ. ಪ್ರತ್ಯಕ್ಷದರ್ಶಿಗಳು ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಿದ್ರು. ಸುಮಾರು 50 ವಾಹನಗಳು ಪಾರ್ಕ್ ಆಗಿದ್ದಂತಹ ಸ್ಥಳದಲ್ಲಿ ಈ ಒಂದು ಬೆಂಕಿ ಹೊತ್ತಿಕೊಂಡಿದೆ. ಆಕಸ್ಮಿಕವಾಗಿ ಆ ಕಾರಿಗೆ ಬೆಂಕಿ ಹೊತ್ತಿಕೊಂಡಿರುವಂಥದ್ದು, ಆದರೆ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳು ಕಾರಿಗೆ ಬೆಂಕಿ ಹೊತ್ತಿಕೊಳ್ತಾ ಇದ್ದ ಹಾಗೆ ಅದನ್ನು ನಂದಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಒಂದು ಪಾರ್ಕಿಂಗ್ನಲ್ಲಿ 50 ಕಾರುಗಳು ಪಾರ್ಕಿಂಗ್ ಆಗಿದ್ವು ಅಂತ ಕೂಡ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಮಯ್ಯ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ನಡೆದಿರುವಂತಹ ಅವಘಡ ಇದು. 50 ಕಾರು ಪಾರ್ಕಿಂಗ್ ಆದಂತಹ ಪಾರ್ಕಿಂಗ್ ಸ್ಥಳದಲ್ಲಿ ಒಂದು ಕಾರಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತೆ. ಪ್ರತ್ಯಕ್ಷದರ್ಶಿಗಳು ನೋಡ್ತಾ ಇದ್ದ ಹಾಗೆ ಅದನ್ನು ನಂದಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿ ಆಸ್ಪತ್ರೆಯಲ್ಲಿ ಬೆಂಕಿ ನಂದಿಸುವ ಉಪಕರಣಗಳಿಂದ ಕೂಡ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಯಾವ ಕಾರಣದಿಂದ ಕಾರಿಗೆ ಬೆಂಕಿ ಹೊತ್ತಿಕೊಂಡಿದೆ ಅನ್ನೋದು ಇನ್ನೂ ಕೂಡ ತಿಳಿದಿಲ್ಲ. 50 ವಾಹನಗಳು ಪಾರ್ಕ್ ಆಗಿದ್ದಂತಹ ಸ್ಥಳ ಅದು. ಆ ಒಂದು ಸ್ಥಳದಲ್ಲಿ ಒಂದು ಕಾರ್ನಲ್ಲಿ ಆಕಸ್ಮಿಕವಾಗಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಪಾರ್ಕ್ನಲ್ಲಿದ್ದಂತಹ ಕಾರಿಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಅವನ್ನು ಪಾರ್ಕಿಂಗ್ನಲ್ಲಿ 50 ಕಾರುಗಳಿದ್ದು, ಒಂದು ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ 50 ಕಾರಿಗೂ ಬೆಂಕಿ ತಗುಲುವಂತಹ ಸಾಧ್ಯತೆ ಇತ್ತು. ಆದರೆ ಅಷ್ಟರಲ್ಲಿ ಅಲ್ಲಿರುವಂತಹ ಪ್ರತ್ಯಕ್ಷದರ್ಶಿಗಳು ಆ ಕಾರಿನ ಬೆಂಕಿಯನ್ನ ನಂದಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, 50 ಕಾರುಗಳು ಅಲ್ಲಿ ಪಾರ್ಕಿಂಗ್ ಆಗಿದ್ದು ರಾಮಯ್ಯ ಆಸ್ಪತ್ರೆಯ ಪಾರ್ಕಿಂಗ್ ಆವರಣದಲ್ಲಿ. ಆ ಒಂದು ಕಾರ್ನಲ್ಲಿ ಹೇಗೆ ಬೆಂಕಿ ಕಾಣಿಸ್ಕೊಳ್ತಂತೆ, ಏನ್ ಕಾರಣ ಅಂತ ಏನಾದ್ರೂ ಗೊತ್ತಾಯ್ತಾ? ಹರೀಶ್, ಸದ್ಯಕ್ಕೆ ಇನ್ನೂ ಕೂಡ ಯಾಕೆ ಈ ಬೆಂಕಿ ಹತ್ಕೊಳ್ತು ಅನ್ನೋದ್ರ ಬಗ್ಗೆ ನಿಖರ ಕಾರಣ ಇನ್ನೂ ಸಿಕ್ಕಿಲ್ಲ. ಆದ್ರೆ ಸರಿಸುಮಾರು ಒಂದು 12 ಗಂಟೆಯ ವೇಳೆಯಲ್ಲಿ ಏನು ರಾಮಯ್ಯ ಆಸ್ಪತ್ರೆಗಡೆ ನಿಲ್ಸಿದ್ದಂತಹ ಸುಮಾರು 50 ಹೆಚ್ಚು ಕಾರ್ಗಳಲ್ಲಿ ಒಂದು ಕಾರ್ಗೆ ಇದ್ದಕ್ಕಿದ್ದಾಗೆ ಒಂದು ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಕೂಡಲೇ ಏನ್ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಓಡಾಡುತ್ತಿದ್ದಂತಹ ಸಾರ್ವಜನಿಕರಾಗಿರ್ಬೋದು ಕೂಡಲೇ ಕಾರ್ಯಪ್ರವೃತ್ತರಾಗಿದ್ರು. ಜೊತೆಗೆ ಆ ಬೆಂಕಿ ಹತ್ತಿದ್ದಂತಹ ಕಾರ್ನ ಏನು ಬೆಂಕಿಯನ್ನ ನಂದಿಸ್ಲಿಕ್ಕೂ ಕೂಡ ಮುಂದಾದ್ರು. ಈ ಸಂದರ್ಭದಲ್ಲಿ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ಒಂದು ಏನೋ ಒಂದು ಕರೆಯನ್ನ ಮಾಡಲಾಯಿತು. ಜೊತೆಗೆ ಒಂದು ಅಗ್ನಿಶಾಮಕ ವಾಹನ ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಆದ್ರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಳ್ತು ಅನ್ನೋಂತಕ್ಕೆ ನಿಖರ ಕಾರಣ ಸಿಕ್ಕಿಲ್ಲ. ಜೊತೆಗೆ ಈ ಘಟನೆಯಿಂದ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು.